ಅವರು ನಾವು ಫಸ್ಟೇ ನೋಡೋದ್ವಲ್ಲ ಚೈನಾದ ಪರಿಸ್ಥಿತಿ ಹೆಂಗಿದೆ ಅಂತ. ನಮ್ಮಲ್ಲಿ ಸುಮಾರು ಜನ ಚೈನಾ ಇದೇ ಥರ ಇದೆ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿವರೆಗೂ. ಆದರೆ ರಿಯಾಲಿಟಿಲಿ ಚೈನಾ ಇದಕ್ಕಿಂತ ಮುಂದುವರೆದಿದೆ, ತುಂಬಾ ಮುಂದುವರೆದಿದೆ. ಚೈನಾದ ಮೆಟ್ರೋ ಸ್ಟೇಷನ್ ನೋಡ್ತಾ ಇದ್ದೀರಾ ನೀವು? ಚೈನಾದಲ್ಲಿ ಹಲವಾರು ಸಿಟಿಗಳಿದೆ, ಆದರೆ ನಾವಿರೋ ಅಂಥ ಬೀಜಿಂಗ್ ಸಿಟಿಲಿ 24 ಮೆಟ್ರೋ ಲೈನ್ಗಳಿವೆ. ಅಂದರೆ ಇವರೆಲ್ಲ ಆಫೀಸ್ಗೆ ಹೋಗೋವಾಗ ಟ್ರಾಫಿಕ್ ಸಮಸ್ಯೆ ಅಂತ ಆಫೀಸಲ್ಲಿ ನೆಪ ಹೇಳೋಂಗೇ ಇಲ್ಲ. ದೇವರು ವೆಲ್ಕಮ್ ಟು ಅಸಲಿ ಚೈನಾ. ನಾವು ಹೊಂದ್ಕೊಂಡಿದ್ದಕ್ಕೂ ನಮ್ಮ ಇಮ್ಯಾಜಿನೇಷನ್ಗೂ ಮೀರಿದ್ದು ಚೈನಾ ಸಿಕ್ಕಾಪಟ್ಟೆ ಡೆವಲಪ್ ಆಗಿಬಿಟ್ಟಿದೆ. ಇಲ್ಲಿನ ಜನಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ನಾವಿದ್ದೀವಿ ಬೀಜಿಂಗ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋವಂಥ ಜಾಗದಲ್ಲಿ. ಏನಿದು ಕಾರ್ ಹಿಂಗೈತಲ್ಲ, ಕಾರ್ ಅಂತೂ ಬ್ರೇಕ್ ಹಾಕಿ ಹೋಗ್ತಾ ಇದೆ. ಚೈನಾ ಅಂತೂ ಟೆಕ್ನಾಲಜಿಲಿ ಸಿಕ್ಕಾಪಟ್ಟೆ ಮುಂದುವರೆದು ಬಿಟ್ಟಿದೆ. ನಾವಿರೋಂಥ ಜಾಗ ಸುತ್ತಮುತ್ತ ಎಲ್ಲ ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಏನೂ ಆಗಬಾರ್ದು ಅಂತ ಪೊಲೀಸ್ ಕಾರ್ ಬೀಟ್ ಹೊಡಿತಾ ಇದೆ. ಆಟೋಮೆಟಿಕ್ ರೋಬೋಟ್ ಕಾರ್ ಇದು. ಇಲ್ಲಿರೋರ್ಗೆ ಯಾರಿಗಾದ್ರೂ ಪ್ರಾಬ್ಲಮ್ ಆದರೆ ಅಲ್ಲಿರೋ ಬಟನ್ ಒತ್ತುಬಿಡ್ತಾರೆ. ಈ ಕಾರ್ನ ಸುತ್ತಮುತ್ತ 360 ಡಿಗ್ರಿ ಕ್ಯಾಮ್ರಾ ಇದೆ. ನಾವು ಇಲ್ಲಿಂದ ಏನೇ ತಲಾಟೆ ಮಾಡಿದ್ರು ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ. ಜಾಸ್ತಿ ತಲಾಟೆ ಮಾಡಿದ್ರೆ ಎದ್ದು ಬಂದ್ಬಿಡ್ತಾರೆ. ಚೈನಾದ ಪವರ್ಟಿ ರೇಟು 1%ಗಿಂತನೂ ಕಮ್ಮಿ ಇದೆ. ಅಂದರೆ ಚೈನಾದಲ್ಲಿರೋವಂಥ 99% ಜನ ಎಲ್ಲ ಶ್ರೀಮಂತರೇ, ಎಲ್ಲ ಚೆನ್ನಾಗಿರೋವ್ರೆ ಎಕನಾಮಿಕಲ್ಲಿ. ಅಂಥ ಶ್ರೀಮಂತರು ಶಾಪಿಂಗ್ ಮಾಡೋವಂಥ ಜಾಗ ಇದು. ಸುಮಾರು ವರ್ಷಗಳಿಂದ ಚೈನಾ ಎಲ್ಲ ಥರದ ಪ್ರಾಡಕ್ಟ್ಸು ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡಿ ಬೇರೆ ದೇಶಕ್ಕೆ ಮಾರಿ ಇಲ್ಲಂತೂ ಸಾಮ್ರಾಜ್ಯನೇ ಕಟ್ಬಿಟ್ಟಿದೆ. ನಾನು ಸುಮಾರು ದೇಶಕ್ಕೆ ಹೋಗಿದ್ದೀನಿ, ಆದರೆ ಚೈನಾ ಈ ಪಾಟಿ ಡೆವಲಪ್ ಆಗಿದೆ ಅಂತ ಇಲ್ಲಿಗೆ ಬಂದಾದಮೇಲೆ ಗೊತ್ತಾಗಿದ್ದು. ನೋಡ್ರಿ, ಚೈನಾದಲ್ಲಿ ಯಾವುದೋ ಹಣ್ಣು, ಯಾವ ಹಣ್ಣಿದು ಗೊತ್ತಿಲ್ಲ, ಚೈನಾದಲ್ಲಿ ಮಾರ್ತಾವ್ರೆ ತಕಡಿಲಿ ತೂಕ ಹಾಕ್ಕೊಂಡು. ಏನೋ ಒಂಥರ ಇದೆಯಲ್ಲ, ನೇರಳೆ ಹಣ್ಣು ಅಲ್ಲ, ನೇರಳೆ ಹಣ್ಣಿಗಿಂತ ಡಬಲ್ ಸೈಜು. ಓಹೋ, ಸಕ್ಕತ್ತೋಗಿದೆ. ಬೀಜಿಂಗ್ ಸಿಟಿ ಅಂತೂ ಏನು ಡೆವಲಪ್ ಆಗಿದೆ. ಒಬ್ಬರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಇಲ್ಲಿ ಜಂಟಿ ಬಸ್ಸು, ಡಬಲ್ ಡೆಕ್ಕರ್ ಬಸ್ಸು, ಮೆಟ್ರೋ ಅಂತೂ ಇದ್ದೇ ಇದೆ. ಇದು ಯಾವುದು ಬೇಡ ಅಂತಂದರೆ ಸೈಕಲಲ್ಲೂ ಹೋಗ್ಬೋದು ನೀವು. ನೀವು ನೋಡ್ತಾ ಇದ್ರೆ ನೋಡಿ ಈ ಲೈನು, ಇದು ಸೈಕಲ್ ರೈಡ್ ಮಾಡೋರಿಗೆ ಅಂತಲೇ ಸಪ್ರೇಟಾಗಿ ಬಿಲ್ಡ್ ಮಾಡೋರೆ ಈ ಲೈನ್ನ. ಅದು ಸ್ಲೋ ಆಗಿ ಹೋಗೋ ಅಂಥ ಕಾರ್ಗೆ, ಅದ್ರ ಪಕ್ಕದ್ದು ಸ್ಪೀಡಾಗಿ ಹೋಗೋ ಅಂಥ ಕಾರ್ಗಳಿಗೆ. ಸೈಕಲ್ ತುಳಿದು ಸುಸ್ತಾಗ್ಬಿಟ್ಟವರಲ್ಲ ಸೈಕಲ್ ಸವಾರ. ಓಕೆ, ಎಂಜಾಯ್.